अणेकल तालूकिन मैनिंग माफिया जोते अधिकारी शामिल भागवंदु बेंगलूरु नगर जिले अणेकल तालूकु मैनिंग माफिया जोते अधिकारी शामिल एंब विचार तम्म गमन के तरलु बयसुत्तेने। स्नेहितरे बेंगलूरु नगर जिले होरभागदल्लि अणेकल निंद 6 किलोमीटर अंतरदल्लिरुव अक्रम जल्ली क्रशर घटकगळन्नु अधिकारिगळु याव रीति पोषिसुत्तिद्दारे कानूनिन नियमगळन्न मीरि अधिकारिगळे याव रीति जल्ली क्रशर घटकगळ मालिकर जोते सेरि जल्ली क्रशर घटकगळन्न नडेसलु कै जोडिसिरुत्तारे एंब विचारवागि विवरवागि तिळिसुत्तेवे। ಮೊದಲನೆಯದಾಗಿ ತಮ್ಮನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 23 176 ಮತ್ತು 177 ರಲ್ಲಿ ಕಂದಾಯ ಇಲಾಖೆಯ ಜಮೀನು ಮೂಲತಃ ಸರ್ಕಾರಿ ಗೋಮಾಳ ಜಮೀನಾಗಿತ್ತು। ಸದರಿ ಜಮೀನಿನಲ್ಲಿ 1915 ರಿಂದ ಈಚೆಗೆ ಉಳುಮೆದಾರರಿಗೆ ಜಮೀನುಗಳನ್ನು ಮಂಜೂರು ಮಾಡಿ ಕೆಲವರಿಗೆ ಪೋಡಿ ದುರಸ್ತಿ ಮಾಡಿಕೊಟ್ಟಿದ್ದು ಇನ್ನು ಕೆಲವರಿಗೆ ಪೋಡಿ ದುರಸ್ತಿ ಕೆಲಸ ಮುಗಿದಿರುವುದಿಲ್ಲ। ಪೋಡಿ ದುರಸ್ತಿ ಮಾಡುವುದು ಕಂದಾಯ ಇಲಾಖೆಯ ಕೆಲಸವಾಗಿರುತ್ತದೆ। ಆದರೆ ಸದರಿ ಜಮೀನುಗಳಲ್ಲಿ ರೈತರು ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ದಾರೆ। ಈಗಿನ ಪರಿಸ್ಥಿತಿಯಲ್ಲಿ ಪೋಡಿ ದುರಸ್ತಿ ಮಾಡಿಕೊಳ್ಳಲು ಸದರಿ ಜಮೀನಿನ ಬೆಲೆಯ ಅರ್ಧದಷ್ಟು ಹಣವನ್ನ ಅಧಿಕಾರಿಗಳಿಗೆ ಕೊಟ್ಟಾಗ ಮಾತ್ರ ಪೋಡಿ ದುರಸ್ತಿ ಕಾರ್ಯ ಆಗುತ್ತದೆ। ಅದರಿಂದ ಒಟ್ಟು ಗೋಮಾಳದ ವಿಸ್ತೀರ್ಣದಲ್ಲಿ ಈಗಾಗಲೇ ರೈತರಿಗೆ ಮಂಜೂರಾಗಿರುವ ಜಮೀನುಗಳನ್ನು ಬಿಟ್ಟು ಉಳಿಕೆ ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಜಲ್ಲಿ ಕ್ರಷರ್ಗೆ ಜಿಲ್ಲಾಧಿಕಾರಿಗಳು B1 ಲೈಸೆನ್ಸ್ ಮಂಜೂರು ಮಾಡಬೇಕಾಗಿರುತ್ತದೆ। ಆದರೆ ಪೋಡಿ ದುರಸ್ತಿ ಕಾರ್ಯ ಮಾಡದೆ ಹಾಗೆ ಇರುವ ವ್ಯವಸಾಯದ ಜಮೀನುಗಳಲ್ಲಿ B1 ಲೈಸೆನ್ಸ್ ಮಂಜೂರಾತಿ ಮಾಡಿರುವ ಹಾಗೆ ರೈತರಿಗೆ ಮಂಜೂರು ಆಗಿರುವ ವ್ಯವಸಾಯದ ಜಮೀನುಗಳಲ್ಲಿ ಜಲ್ಲಿ ಕ್ರಷರ್ಗಳಿಗೆ ಅನುಮತಿಯನ್ನು ಕೊಟ್ಟಿರ್ತಾರೆ। ಆದರೆ ವಾಸ್ತವ ಅಂಶವಾಗಿ ಈಗ ಮಂಜೂರಾಗಿರುವ ಪ್ರದೇಶದಲ್ಲಿ ಎಲ್ಲವೂ ಖಾಸಗಿ ಜಮೀನುಗಳಲ್ಲಿ ರೈತರಿಗೆ ಮಂಜೂರಾಗಿರುವ ಜಮೀನುಗಳಾಗಿರುತ್ತವೆ। ಆದರೆ ಪೋಡಿ ದುರಸ್ತಿ ಕಾರ್ಯ ಮುಗಿದಿರುವುದಿಲ್ಲ। ಈ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರೈತರು ದಾವೆ ಹೂಡಿರುತ್ತಾರೆ। ಆದರೂ ಸಹ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಈ ಪ್ರದೇಶದಲ್ಲಿ ಜಲ್ಲಿ ಕ್ರಷರ್ಗಳಿಗೆ ಲೈಸೆನ್ಸ್ಗಳನ್ನ ಮಂಜೂರಾತಿ ಮಾಡುತ್ತಿದ್ದು ಅದರ ಹಿಂದೆ ಸರ್ಕಾರಿ ಅಧಿಕಾರಿಗಳು ಖಾಸಗಿ ಸ್ಟೋನ್ ಕ್ರಷರ್ಗಳಿಗೆ ಯಾವ ರೀತಿ ಸಹಕರಿಸ್ತಾ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ। ಇದು ಮುಂದುವರೆದಂತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಭಯಾನಕ ಜಲ್ಲಿ ಕ್ರಷರ್ ಮಾಫಿಯಾದ ಸತ್ಯ ಸುದ್ದಿಗಳೊಂದಿಗೆ ನಿಮ್ಮ K99 ಕನ್ನಡ ನ್ಯೂಸ್ ಚಾನೆಲ್ನಲ್ಲಿ ವರದಿ ಆನಂದ್ ಕುಮಾರ್ ಅವರು K99 ಕನ್ನಡ ನ್ಯೂಸ್ ಚಾನೆಲ್ ರಾಜ್ಯ ವಿಶೇಷ ವರದಿಗಾರರು।